ಮಲ್ಲೂರು ವಾಟ್ಸ್ಆ್ಯಪ್ ಗ್ರೂಪ್ ವತಿಯಿಂದ ಮಲ್ಲೂರು ಸಂಭ್ರಮ ಬ್ಯಾರಿ ಕಲರವ ಮಂಗಳೂರಿಗೆ ಹೊರವಲಯದ ಮಲ್ಲೂರಿನಲ್ಲಿ ನಡೆಯಿತು. ಮಲ್ಲೂರಿನಲ್ಲಿ ಬ್ಯಾರಿ ಕಲರವ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಯುಟಿ ಖಾದರ್ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಜನರಿಗೆ ಸಹಾಯ ಮಾಡುವ ಮಲ್ಲೂರು ಗ್ರೂಪಿನ ಕಾರ್ಯ ಎಲ್ಲರಿಗೂ ಮಾದರಿ ಎಂದು ಕೊಂಡಾಡಿದರು. ಸ್ಮಾರ್ಟ್ ನ್ಯೂಸ್ ಗ್ರೂಪಿನ ಅಧ್ಯಕ್ಷ ಮತ್ತು ಸರ್ವ ಸದಸ್ಯನ ಅಭಿನಂದನೆ ಸಲ್ಲಿಸುತ್ತಾ, ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಅದರ ಸದುಪಯೋಗ ಪಡೆದುಕೊಂಡು ಅದರ ಮುಖಾಂತರ ಸಮಾಜಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿ ಮತ್ತು ಸಮಾಜಕ್ಕೆ ಪೂರಕವಾದ ಕಾರ್ಯಕ್ರಮ ಹಮ್ಮಿಕೊಂಡು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕಾಲಘಟ್ಟ. ತದನಂತರ ಬಹುಶಃ ಇವತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಬರುವಂತಾಯಿತು, ಫೇಸ್ಬುಕ್ ಬರುವಂತಾಯಿತು, ಪೇಜರ್ ಅಂದು ಸಂತ ಕಾಲ ಇತ್ತು, ಇದೀಗ ವಾಟ್ಸಪ್ ಅನ್ನೋದು ಕಾಲಘಟ್ಟ ಬಂದಿದೆ. ಇನ್ನು 5 ವರ್ಷ ಮುಖಾಂತರ ಏನು ಕಾಲಘಟ್ಟ ಬರೆದು ನಾವು ಇವತ್ತು ಆಲೋಚನೆ ಮಾಡಬೇಕು. ನಾನು ಹೇಳಿದೆ, ಕಳೆದ ಚುನಾವಣೆ ವಾಟ್ಸಪ್ ಚುನಾವಣೆ ಆಯಿತು, ಅದನ್ನು ಉತ್ತರ ಕೊಟ್ಟು ಕೊಟ್ಟು ಸಾಕಾಯಿತು. ನೆಕ್ಸ್ಟ್ 5 ವರ್ಷ ಇನ್ನು ಎಂಥ ಚುನಾವಣೆ ಸರ್ ಏನು ಬಿಡಲಿ, ಸೋಷಿಯಲ್ ಮೀಡಿಯಾ ಬರ್ತಂತೀನಿ ನೋಡುವಂಥ ಪರಿಸ್ಥಿತಿ ಅಂತೇಳಿ. ಆದ್ದರಿಂದ ಸದುಪಯೋಗ ಪಡೆದುಕೊಂಡು ಇವತ್ತು ಕೆಲವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಬಂದು ಇವತ್ತು ನಮಗೆ ಕಷ್ಟ ಆಗಿದೆ ಅಂತೇಳಿ. ನೋಡಿ, ಎಲ್ಲದರಲ್ಲೂ ಕೂಡ ಸಾಧಕ ಬಾಧಕ ಇದೆ. ಉತ್ತಮವಾದ ಉಪಯೋಗ ಮಾಡಿ ಎಲ್ಲ ಕೂಡ ಇವತ್ತು ಪ್ರಯೋಜನ ಆಗ್ತದೆ. ಇನ್ನು ಸಮಾಜ ಪ್ರಚಾರಕ್ಕೆ ಬಿಡೋದೇ ಕೆಲಸ ಮಲ್ಪನಕ್ಲೇ ಇಜ್ಜಿದತ್ತು ಪ್ರಚಾರನು ಬಯಕಂದ ಕೆಲಸ ಮಲ್ಪನಕ್ಲೇ ನನ್ನ ವರ್ತಮಾನ ದಿನಟ್ಟು ಪ್ರಚಾರ ದಿನದಾಲ ಪೂಜಿಂದವನ್ನೆಲ್ಲ ವರ್ತಮಾನ ರಾಜಕೀಯ ಕೊಡ್ತಾನೆ. ಕಾರ್ಯಕ್ರಮದಲ್ಲಿ ಅಕ್ಷರ ಸಂತ ಹರೇಕಳ ಹಾಜಪ್ಪ ಅವರನ್ನ ಸನ್ಮಾನಿಸಲಾಯಿತು. ಸೈನಿಕ ಸುನೀಲ್ ಕುಮಾರ್ ಮಲ್ಲೂರು, ಪೈಲಟ್ ಸಲಾಮತ್ ಅಲಿ ಮೊಹಮ್ಮದ್ ಅಕ್ಬರ್ ಅವರನ್ನ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಲಾಯಿತು. ಮಾಜಿ ಸಚಿವ ರಮಾನಾಥ ರೈ, ಅಬ್ದುಲ್ ಸತ್ತಾರ್ ಮತ್ತಿತರರು ಭಾಗವಹಿಸಿದ್ದರು.